ಕಾವೇರಿ ವಿವಾದ ಇಂದು ನೆನ್ನೆಯದೆಲ್ಲ ಅನೇಕ ಶತಮಾನಗಳಿಂದಲೂ ಇರುವಂಥದ್ದು ಪ್ರಜಾತಂತ್ರ ಮಾದರಿಯ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಾನವ ಹಕ್ಕುಗಳು ಬಲಾಢ್ಯವಾಗಿ ಇರುವಂತಹ ಸಂದರ್ಭದಲ್ಲೂ ಕೂಡ ಈ ಜಲ ವಿವಾದಕ್ಕೆ ಒಂದು ನ್ಯಾಯಸಮ್ಮತವಾದ ತೀರ್ಮಾನವನ್ನು ಕೊಡೋದಕ್ಕೆ ಆಗಿಲ್ಲ ಅಥವಾ ಪರಿಹಾರವನ್ನು ರೂಪಿಸುವುದರಲ್ಲಿ ವಿಫಲ ಆಗಿದೆ ಅನ್ನುವಂಥದ್ದು ನಿಜಕ್ಕೂ ವಿಷಾದಕರ ಅಂಶ ಅಂದಾಗೆ ಈ ಕಾವೇರಿ ಹುಟ್ಟಿನ ಬಗ್ಗೆ ಅನೇಕ ಪುರಾಣದ ಕಥೆಗಳಿವೆ ಅದನ್ನು ಮತ್ತೊಮ್ಮೆ ಹೇಳ್ತೇನೆ ಈಗ ಈ ಕಾವೇರಿ ನದಿಗೆ ಮೊದಲು ಕಟ್ಟೆಯನ್ನು ಕಟ್ಟಿದವರು ಯಾರು ಅನ್ನುವುದರ ಬಗ್ಗೆ ನೋಡ್ತಾ ಹೋದರೆ ಅದಕ್ಕೆ ಹನ್ನೊಂದನೇ ಶತಮಾನದ ಶಿಲಪಾದಿಗಾರಂ ಅನ್ನುವ ಕೃತಿಯಲ್ಲಿ ಒಂದು ಉಲ್ಲೇಖ ಸಿಗುತ್ತೆ ಆ ಕೃತಿಯಲ್ಲಿ ತಮಿಳಿನ ರಾಜ ಕರಿಕಾಲ ಚೋಳ ಅನ್ನೋನ ಬಗ್ಗೆ ವಿವರ ಇದೆ ಆತ ಹತ್ತು ಅಥವಾ ಹನ್ನೊಂದನೇ ಶತಮಾನದಲ್ಲಿ ತಿರುಚನಾಪಳ್ಳಿಯಿಂದ ಹತ್ತು ಮೈಲಿ ದೂರದಲ್ಲಿ ಇರುವಂತಹ ಕಲ್ಲಣ್ಣೈ ಅನ್ನುವ ಸ್ಥಳದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಅಡಿ ಎತ್ತರದ ಕಟ್ಟೆಯನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದ ಅನ್ನುವ ಉಲ್ಲೇಖಗಳು ಅದರಲ್ಲಿ ಸಿಗುತ್ತೆ ಹಾಗೆಯೇ ಹನ್ನೆರಡನೇ ಶತಮಾನದ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಕಾವೇರಿ ನೀರನ್ನು ಆ ತಮಿಳಿಗನೇನು ನಮ್ಮಿಂದ ಸಾಲ ಪಡೆದಿದ್ದಾನೋ ಇಲ್ಲ ಬಡ್ಡಿಗೆ ಸಾಲ ಕೊಟ್ಟಿದ್ದಾನೋ ಅನ್ನುವಂತಹ ಕಠಿಣ ಮಾತುಗಳಿಂದ ಪ್ರಶ್ನೆಯನ್ನು ಮಾಡ್ತಾನೆ ಅಂದರೆ ಅದರ ಅರ್ಥ ಆಗಿನ ಕಾಲದಲ್ಲೇ ಅಂದರೆ ಹನ್ನೆರಡನೇ ಶತಮಾನದಲ್ಲೇ ಕಾವೇರಿ ನದಿ ನೀರಿಗಾಗಿ ತಮಿಳಿಗರು ಕಿರಿಕಿರಿಯನ್ನು ಮಾಡ್ತಾಯಿದ್ರು ಘರ್ಷಣೆಯನ್ನು ಮಾಡ್ತಾಯಿದ್ರು ಅನ್ನುವಂತಹ ಅರ್ಥವನ್ನು ಕೇಶಿರಾಜನ ರಾಜನ ಈ ಮಾತುಗಳು ಸ್ಫುರಿಸ್ತವೆ ಅಂದಾಗೆ ಈ ಕಾವೇರಿಗೆ ಅಣೆಕಟ್ಟೆಯನ್ನು ನಮ್ಮ ಕನ್ನಡ ನಾಡಿನಲ್ಲಿ ಮೊಟ್ಟ ಮೊದಲಿಗೆ ಕಟ್ಟಿದ್ದು ಯಾರು ಯಾವಾಗ ಅನ್ನುವುದಕ್ಕೂ ಕೂಡ ಅನೇಕ ದಾಖಲಾತಿಗಳು ಇವೆ ಚಿಕ್ಕದೇವರಾಯ ಒಡೆಯರ್ ಅವರ ಸಾವಿರದ ಆರುನೂರ ಎಪ್ಪತ್ತ ಮೂರರಿಂದ ಸಾವಿರದ ಏಳ್ನೂರ ನಾಲ್ಕರ ಅವಧಿನಲ್ಲಿ ಹಾಗೆಯೇ ಸಾವಿರದ ಆರುನೂರ ಮೂವತ್ತ ಎಂಟರಿಂದ ಸಾವಿರದ ಆರುನೂರ ಐವತ್ತ ಒಂಬತ್ತರವರೆಗೆ ರಾಜರಾಗಿದ್ದ ರಣಧೀರ ಕಂಠೀರಾವ ನರಸಿಂಹರಾಜ ಒಡೆಯರ್ ಅವರ ಅವಧಿಯಲ್ಲಿ ಹಾಗೆಯೇ ಸಾವಿರದ ಮುನ್ನೂರ ನಲವತ್ತರಿಂದ ಸಾವಿರದ ಮುನ್ನೂರ ಎಂಬತ್ತರವರೆಗಿನ ಅವಧಿಯಲ್ಲಿನ ವಿಜಯನಗರ ಮಾಧವ ಮಂತ್ರಿ ಅವರು ಕೂಡ ಈ ಕಾವೇರಿಗೆ ನಮ್ಮ ಕನ್ನಡ ನಾಡಿನಲ್ಲಿ ಅಣೆಕಟ್ಟುಗಳನ್ನು ಕಟ್ಟಿದರು ಅನ್ನುವಂತಹ ದಾಖಲೆ ಇರುವ ಜೊತೆಗೇ ಅನೇಕ ಅನೇಕ ಸಣ್ಣ ಪುಟ್ಟ ಅಣೆಕಟ್ಟುಗಳು ಕೂಡ ಅಲ್ಲಲ್ಲಿ ನಿರ್ಮಾಣ ಆಗಿದ್ದುವು ಆದರೂ ಕೂಡ ದೊಡ್ಡ ಪ್ರಮಾಣದಲ್ಲೇ ಅಂದರೆ ಅನೇಕ ಅನೇಕ ಭಾಗಗಳಲ್ಲಿ ಇದ್ದುವು ಅನ್ನುವಂಥದ್ದನ್ನ ದಾಖಲೆಗಳಿಂದ ನೋಡ್ತಾ ಹೋಗ್ಬೋದಾಗತ್ತೆ ಹಾಗೆಯೇ ತಮಿಳುನಾಡಿನ ಕಿರಿಕಿರಿ ಯಾವ ರೀತಿಯಲ್ಲೂ ಬೇಕಾದರೂ ತನ್ನ ಬಣ್ಣವನ್ನು ಬದಲಾಯಿಸ್ಕೊಳ್ಳುತ್ತೆ ಅಥವಾ ಬದಲಾಯಿಸ್ಕೊಳ್ತಾನೆ ಬರ್ತಿತ್ತು ಅನ್ನುವುದಕ್ಕೆ ಉದಾಹರಣೆಗಳು ಕೂಡ ಸ್ಪಷ್ಟವಾಗಿ ಸಿಗ್ತವೆ ಅಂದರೆ ಸಾವಿರದ ಏಳ್ನೂರ ತೊಂಬತ್ತ ಎರಡರಲ್ಲಿ ತಂಜಾವೂರಿಗೆ ಕಾವೇರಿ ನದಿಯ ಪ್ರವಾಹ ದೊಡ್ಡ ಮಟ್ಟದಲ್ಲೇ ಉಂಟಾಗುತ್ತೆ ಆಗ ಆ ಜನಗಳು ಕಾವೇರಿ ನದಿ ನೀರನ್ನು ತಡೆಗಟ್ಟುವಂತಹ ಯತ್ನವನ್ನು ಮಾಡಿಲ್ಲದೆ ಇರುವುದರಿಂದಲೇ ನಮಗೆ ಪ್ರವಾಹ ಬಂತು ಅನ್ನುವ ಆರೋಪವನ್ನು ಮಾಡ್ತಾರೆ ಹಾಗಾಗಿನೇ ಆ ಸಂದರ್ಭದಲ್ಲಿ ರಾಜಮಾತೆಯಾಗಿದ್ದಂತಹ ಲಕ್ಷ್ಮೀ ಅಮ್ಮಣ್ಣಿಯವರು ಕೂಡ ಕಾವೇರಿ ನದಿಗೆ ಒಂದು ಹಣೆಕಟ್ಟೆಯನ್ನು ಕಟ್ಟುವಂತಹ ಪ್ರಯತ್ನವನ್ನು ಮಾಡಿರ್ತಾರೆ ಅದೇ ಸಾವಿರದ ಎಂಟುನೂರ ಏಳರಲ್ಲಿ ತಂಜಾವೂರಿಗೆ ಬರ ಬರ್ತದೆ ಆಗ ಆ ಜನ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟೆಯನ್ನು ಕಟ್ಟಿರುವುದರಿಂದಲೇ ನಮಗೆ ಬರ ಬಂದಿದೆ ಅನ್ನುವಂತಹ ಮಾತನ್ನು ಹೇಳಿ ಮತ್ತೆ ಸಂಘರ್ಷಕ್ಕೆ ಇಳಿದು ಬಿಡ್ತಾರೆ ಅದರ ಪರಿಣಾಮವಾಗಿಯೇ ಸಾವಿರದ ಎಂಟುನೂರ ಮೂವತ್ತ ಏಳರಲ್ಲಿ ಕಾವೇರಿಗೆ ಮೇಲು ಮತ್ತು ಕೆಳದಂಡೆ ಕಾಲುವೆಯನ್ನು ನಿರ್ಮಾಣ ಮಾಡುವಂತಹ ಕೆಲಸ ಆಗುತ್ತೆ ಹೀಗೆ ಬರ ಬಂದರೆ ಒಂದು ರೀತಿ ಪ್ರವಾಹ ಬಂದರೆ ಇನ್ನೊಂದು ರೀತಿಯಲ್ಲಿ ಕಾವೇರಿ ನದಿಗೆ ಸಂಬಂಧಪಟ್ಟಂತೆಯೇ ಗೂಬೆ ಕೂರಿಸುತ್ತಾ ಬಂದಿರುವಂತಹ ತಮಿಳುನಾಡಿನ ಜನತೆ ಇವತ್ತಿಗೂ ಕೂಡ ಸಂಕಷ್ಟ ಸೂತ್ರ ಇಲ್ಲದೇ ಇದ್ದರೂ ಕೂಡ ನಮ್ಮ ಪಾಲಿನ ನೀರನ್ನು ಕೊಟ್ಟೆ ಕೊಡಬೇಕು ಅನ್ನುವಂತಹ ವಾದವನ್ನು ಮಂಡಿಸ್ತಿದ್ದಾರೆ ಅದರಲ್ಲಿ ಗೆಲುವನ್ನು ಕಂಡುಕೊಳ್ತಾನೇ ಇದ್ದಾರೆ ಈ ಕಾವೇರಿ ನೀರು ಹಂಚಿಕೆಯ ಕುರಿತಂತೆ ಆಂಗ್ಲರು ಮತ್ತು ಮೈಸೂರು ಸಂಸದ ನಡುವೆನೂ ಒಪ್ಪಂದಗಳು ಆಗಿವೆ ಆ ಒಪ್ಪಂದಗಳು ಎಷ್ಟರ ಮಟ್ಟಿಗೆ ಸರಿಯಾಗಿದ್ದುವು ಎಷ್ಟರ ಮಟ್ಟಿಗೆ ತಪ್ಪಾಗಿದ್ದುವು ಅನ್ನುವುದರ ವಿಶ್ಲೇಷಣೆಯನ್ನು ಕೂಡ ಮಾಡಬೇಕಾಗ್ತದೆ ಅಂದಾಗೆ ಮದ್ರಾಸ್ ಪ್ರಾಂತೀಯ ಆಂಗ್ಲ ಗವರ್ನರ್ ಅಧೀನದಲ್ಲಿ ಇದ್ದಂತಹ ಜಾಗ ಆಗಿತ್ತು ಅಂದರೆ ಅದರ ಅಧೀನದಲ್ಲಿ ಮೈಸೂರು ಸಂಸ್ಥಾನ ಇತ್ತು ಮೈಸೂರು ಸಂಸ್ಥಾನಕ್ಕೆ ರೆಸಿಡೆಂಟ್ ಇದ್ದ ಅದು ಟಿಪ್ಪು ಸುಲ್ತಾನ್ ಆಂಗ್ಲರಿಗೆ ಸಿಂಹ ಸ್ವಪ್ನ ಆಗಿದ್ದಂತಹ ಕಾಲ ಹೀಗಾಗಿನೇ ಮೈಸೂರು ಸಂಸ್ಥಾನದ ಬಗ್ಗೆ ಆಂಗ್ಲರಿಗೆ ಒಳಗೊಳಗೇನೆ ದ್ವೇಷ ಇದ್ದೇ ಇತ್ತು ಅದರ ಪರಿಣಾಮವಾಗಿಯೇ ಒಂದಲ್ಲ ಒಂದು ರೀತಿಯ ವಂಚನೆಯನ್ನು ದ್ರೋಹವನ್ನು ಅವರು ಮಾಡ್ತಾನೆ ಇದ್ದರು ಅನ್ನುವುದಕ್ಕೂ ಕೂಡ ಉದಾಹರಣೆಗಳು ಸಾಕಷ್ಟು ಇವೆ ಅದರಲ್ಲಿ ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತೇನೆ ಅದು ಸಾವಿರದ ಏಳ್ನೂರ ಎಂಬತ್ತ ಏಳು ಮೈಸೂರು ರಾಣಿಯ ಪರವಾಗಿ ಪ್ರಧಾನಿ ತಿರುಮಲರಾವ್ ಮತ್ತು ಆಂಗ್ಲರ ಪರವಾಗಿ ಆಂಗ್ಲ ಅಧಿಕಾರಿ ಜೆ ಸುಲಿವಾನ್ ಅನ್ನುವಂಥವರು ಮಾತುಕತೆಗೆ ಕೂತ್ಕೊಳ್ತಾರೆ ಆ ಮಾತುಕತೆಯ ಒಟ್ಟಾರೆ ತಿರುಳು ಏನಪ್ಪ ಅಂತ ಅಂದರೆ ಟಿಪ್ಪು ಸುಲ್ತಾನ್ ಆಡಳಿತವನ್ನು ಅಂತ್ಯಗೊಳಿಸಿದ ನಂತರ ಮೈಸೂರು ಸಂಸ್ಥಾನವನ್ನು ಪೂರ್ತಿಯಾಗಿ ಮೈಸೂರು ರಾಣಿಗೆ ವಾಪಸ್ಸು ಕೊಡಬೇಕು ಅನ್ನುವಂಥದ್ದೇ ಆ ಮಾತುಕತೆಯ ತಿರುಳಾಗಿರ್ತದೆ ಮತ್ತು ಅದು ಒಪ್ಪಂದ ಕೂಡ ಆಗಿರ್ತದೆ ಆ ನಂತರದಲ್ಲಿ ಅಂದರೆ ಸಾವಿರದ ಏಳ್ನೂರ ತೊಂಬತ್ತ ಒಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಹತ್ಯೆಯಾಗುತ್ತೆ ಆ ಬಳಿಕ ಬ್ರಿಟಿಷರು ಮತ್ತು ಮೈಸೂರು ಸಂಸ್ಥಾನದ ನಡುವೆ ಆಗಿದ್ದಂತಹ ಒಪ್ಪಂದದ ಅನುಸಾರ ಆಂಗ್ಲರು ಇಡೀ ಮೈಸೂರು ಸಂಸ್ಥಾನವನ್ನು ಮೈಸೂರು ರಾಣಿಗೆ ಒಪ್ಪಿಸೋದಿಲ್ಲ ಅದರ ಬದಲಾಗಿ ಮೈಸೂರು ಪ್ರಾಂತ್ಯವನ್ನು ಬೇರೆ ಬೇರೆ ಪ್ರಾಂತ್ಯಗಳನ್ನಾಗಿ ಮಾಡಿ ಹಂಚುತ್ತಾರೆ ಅದರ ಜೊತೆಗೇ ಮೈಸೂರು ಸಂಸ್ಥಾನಕ್ಕೆ ಅಂದರೆ ಮೈಸೂರು ರಾಣಿಗೆ ಸೇರಬೇಕಾಗಿದ್ದಂತಹ ಶಿವನ ಸಮುದ್ರ ಭಾಗವನ್ನು ಯುದ್ಧದ ವೆಚ್ಚದ ನೆಪವನ್ನು ಒಡ್ಡಿ ಬ್ರಿಟಿಷರು ತಾವೇ ಇಟ್ಕೊಂಡ್ಬಿಡ್ತಾರೆ ಅಂದರೆ ಶಿವನ ಸಮುದ್ರ ಭಾಗವನ್ನು ಮೈಸೂರು ರಾಣಿಗೆ ಕೊಡದೇ ಇಲ್ಲ ಅದು ಮಾತುಕತೆಯ ಉಲ್ಲಂಘನೆ ಮತ್ತು ಆಗಿರ್ತದೆ ಹೀಗೆ ಆ ನಂತರದಲ್ಲೂ ಕೂಡ ಮೈಸೂರು ಸಂಸ್ಥಾನಕ್ಕೆ ಈ ಕಾವೇರಿ ಅಣೆಕಟ್ಟೆ ಕಟ್ಟುವಂತಹ ಮತ್ತು ನೀರು ಹಂಚಿಕೆಯ ಒಪ್ಪಂದದ ಕುರಿತಂತೆ ಒಂದು ರೀತಿಯಲ್ಲಿ ನೆರೆ ರಾಜ್ಯದ ಪರವಾಗಿಯೇ ತಮ್ಮ ಪಕ್ಷಪಾತ ನಿಲುವನ್ನು ತೋರಿಸಿದರು ಅನ್ನುವಂಥದ್ದು ಕೂಡ ದಾಖಲೆಗಳ ಸಮೇತನೇ ಇದೆ ಹೀಗೆ ಆಂಗ್ಲ ಎಲ್ಲ ಅಧಿಕಾರಿಗಳು ತಮಿಳುನಾಡಿನ ಪರವಾಗಿಯೇ ಇದ್ದರು ಅನ್ನುವಂಥದ್ದು ಕೂಡ ಸುಳ್ಳು ಯಾಕೆಂತಂದರೆ ಆಗ ಕೆಲವಾದರೂ ಆಂಗ್ಲ ಅಧಿಕಾರಿಗಳು ಕನ್ನಡ ನಾಡಿನ ಪರವಾಗಿ ಅಂದರೆ ಕನ್ನಡ ನೆಲಕ್ಕೆ ಕಾವೇರಿ ನೀರು ಸಿಗಬೇಕು ಅನ್ನುವುದಕ್ಕೆ ಸಮರ್ಥವಾದ ವಾದವನ್ನು ಮಂಡಿಸಿ ಕರ್ನಾಟಕಕ್ಕೆ ಕನ್ನಡ ನಾಡಿಗೆ ನ್ಯಾಯವನ್ನು ಕೊಡಿಸಿದಂತಹ ಉದಾಹರಣೆಗಳು ಕೂಡ ಇವೆ ಅಂತಹ ಕನ್ನಡ ಪರವಾಗಿದ್ದ ಅಧಿಕಾರಿಗಳ ಕುರಿತಂತೆ ಕೂಡ ಮುಂದಿನ ಸಂಚಿಕೆಯಲ್ಲಿ ವಿವರಣೆಯನ್ನು ಕೊಡ್ತೇನೆ ನಮಸ್ಕಾರ